ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನ ಅಂಗಡಿ ಸುಟ್ಟರದಲ್ಲ, ಇವ್ರದೇನು ಹೋಗಿಲ್ವಲ್ಲ, ಅದಕ್ಕೆ ಸಣ್ಣ ಘಟನೆ. ಇವ್ರ ಮನೆಗೆ ಬೆಂಕಿ ಹಾಕಿದ್ರೆ ಮಾತ್ರ ಅದು ದೊಡ್ಡ ಘಟನೆ ಆಗೋದು. ನೀವ್ ಎನ್ಕ್ವೈರಿ ಆಗ್ರಹ ಮಾಡ್ತೀರಿ ಇದರಲ್ಲಿ? ನನಗನ್ಸುತ್ತೆ ಇದು ಸಡನ್ಲಿ ಆಗಿರುವಂತ ಇನ್ಸಿಡೆಂಟ್ ಅಲ್ಲ. ಕಲ್ಲನ್ನ ಸ್ಟಾಕ್ ಮಾಡಿಟ್ಕೊಂಡಿದ್ದಾರೆ, ಮಸೀದಿಯಲ್ಲಿ ಸ್ಟಾಕ್ ಮಾಡಿಟ್ಕೊಂಡಿದ್ದಾರೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ. ಅದ್ರ ಜೊತೆ ಜೊತೆಗೆ ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿದ್ದಾರೆ. ಈಗ ಹಾಕಿದ ಅಂಗಡಿಗಳನ್ನ ಲಾಕ್ ಮುರಿದು ಓಪನ್ ಮಾಡಿ ಬೆಂಕಿ ಹಾಕಿದ್ದಾರೆ. ಇದು ಪೂರ್ವಯೋಜಿತ ಅಂತ ಅನ್ಸೋದಿಲ್ವಾ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ಸಮಗ್ರ ತನಿಖೆ ಮಾಡಬೇಕು, ಸಮಗ್ರ ತನಿಖೆ ಮಾಡಬೇಕು. ಇಲ್ಲದೆ ಇದ್ರೆ ಜನನೇ ಕಾನೂನು ಕೈಗೆ ಎತ್ಕೊಂಡ್ರೆ ಯಾವನ್ ರಕ್ಷಣೆ ಮಾಡ್ತಾನೆ? ಜನ ತಿರುಗಿ ಬಿದ್ರೆ ಯಾವನ್ ಉಳಿಸ್ತಾನೆ? ಉಳಿಸಕ್ಕಾಗತ್ತ? ಎಲ್ರಿಗೂ ಸೂಕ್ತ ಪರಿಹಾರ ಕೊಡಬೇಕು, ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು, ತಪ್ಪಿತಸ್ತ್ರಿ ಕ್ರಮ ಆಗಬೇಕು. ಕಾಜಿ ನ್ಯಾಯ ಮಾಡೋದು ಬೇಡ, ಕಾಜಿ ನ್ಯಾಯ ಮಾಡೋದು ಬಿಟ್ಬಿಡ್ಲಿ. ಗಣೇಶೋತ್ಸವ ಸಮಿತಿಯವ್ರ ಮೇಲೆ ಹಾಕಿರೋ ಕೇಸ್ ವಾಪಸ್ ತಗೊಳ್ಬೇಕು. ಯಾವನ್ನು ಕಲ್ ತೂರಾಟ ಮಾಡ್ದ, ಯಾವನ್ ಬೆಂಕಿ ಹಾಕ್ದ, ಯಾವನ್ ಮೆರವಣಿಗೆ ತಡ್ದ, ಅವನಿಗೆ ಹೇಳಿ ಮುರಿ ಕಟ್ಟಬೇಕು. ಆಗ ವಿಶ್ವಾಸ ಬರುತ್ತೆ. ಆಗ ಇವರಿಗೇನೋ ಒಂದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಇವರಿಗೆ ನಾವು ನಾಮರ್ದಿದ್ದೀವಿ, ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು, ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ನಮಗೆ ಪೊಲೀಸರಿಗೆ ಫ್ರೀ ಅಂತ ಕೊಡ್ತಾರೆ. ಮೂರು ಬಾರಿ ಬೆಂಕಿ ಹಾಕ್ತಾರೆ ಅಂತಂದ್ರೆ ಯಾರಿಗೆ ವಿಶ್ವಾಸ ಹೇಳ್ತಾರೆ? ಯಾರು ವಿಶ್ವಾಸ ಹೇಳ್ತಾರೆ? ಒಂದರಿಂದ 18 ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಯಾರು ವಿಶ್ವಾಸ ಹೇಳ್ತಾರೆ? ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ನೀವು ನೋಡಿದಿರಲ್ಲ, ಬರೀದಾರ ಇಲ್ಲಿಗೆ. ಗಣಪತಿ ಮೆರವಣಿಗೆ ಮೇಲೆ ಕಲ್ ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು ಸಣ್ಣ ಘಟನೆ ಏನ್ರಿ? ಅವರಿಗೆ ಬೆಳ್ಳೂರಿನಲ್ಲಿ ಕೆಲವು ತಿಂಗಳ ಹಿಂದೆ ಗಾಣಿಗ ಸಮಾಜದ ದೇವಿ ಉತ್ಸವದ ಸಂದರ್ಭದಲ್ಲಿ ಗಲಾಟೆ ನಡೆಸಿದ್ರು. ಯಾಕೆ ಈ ರೀತಿ ಕೊಬ್ಬಿದ್ದಾರೆ ಅವರಿಗೆ? ಅವರಿಗೆ ಅನ್ಸಿದೆ ಈ ಸರ್ಕಾರ ನಾವೇನ್ ಮಾಡಿದ್ರು ನಮಗೆ ಬೆಂಬಲ ಕಿತ್ಕೊಳ್ಳುತ್ತೆ ಅಂತ ಹೇಳಿ ಮತಾಂಧರಿಗೆ ಬೆಂಬಲ ಕೊಡೋ ಕೆಲಸವನ್ನ ಮಾಡ್ತಾ ಇದಾರೆ. ಅದರಿಂದ ಈ ಕೊಬ್ಬಿರೋದು ಅವರಿಗೆ. ನಾನು ಆಗ್ರಹಿಸ್ತೇವೆ, ಎಲ್ಲ ಎಷ್ಟು ಏನ್ ನಷ್ಟ ಆಗಿದೆ ನಷ್ಟವನ್ನ ಭರಿಸಿಕೊಡುವ ಕೆಲಸ ಮಾಡಬೇಕು. ಇಲ್ಲಿ ಇಬ್ಬ ಹಿಂದೂಗಳನ್ನು ಅರೆಸ್ಟ್ ಮಾಡಿದೀವಿ, ಮುಸಲ್ಮಾನರನ್ನು ಅರೆಸ್ಟ್ ಮಾಡಿದೀವಿ ಅಂತ ಕಾಜಿ ನ್ಯಾಯ ಮಾಡೋದು ಬೇಡ. ಯಾವನು ಗಲಭೆ ಎಬ್ಬಿಸ್ತಾ ಅವನ ಮೇಲೆ ಮಾಡಬೇಕು, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ಮಾಡಬೇಕು. ಮೆರವಣಿಗೆ ನಡೆಸಿದವ್ರ ಮೇಲೆ ಅಲ್ಲ, ಗಣಪತಿ ಇಟ್ಟವ್ರ ಮೇಲೆ ಅಲ್ಲ, ಮೆರವಣಿಗೆ ನಡೆಸ